ನೋಡಿ ಆಕಸ್ಮಿಕವಾಗಿ ತುಂಬಾ ಆಕಸ್ಮಿಕವಾಗಿ ನಮ್ಮ ಕಾಲೇಜಿಗೆ ಪಂಜಾಬ್ ರಾಜ್ಯ ಕೇಳಿದೆ ನೀವು ಪಂಜಾಬ್ ರಾಜ್ಯ ಅಂತ ನೆನಪಿರೋ ನಮಗೆ ಅದು ಗೋಧಿಯ ಕಡಜ ಜೊತೆಗೆ ಅವರು ನಮ್ಮ ದೇಶದ ರಕ್ಷಣೆಗೆ ವಿಶೇಷವಾಗಿ ಡಿಫೆನ್ಸ್ ಗೆ ಅವರ ಸೇವೆ ಬಹಳ ಮಹತ್ತರವಾದ ದೊಡ್ಡ ಕೊಡುಗೆ ಇದೆ ಮತ್ತೆ ದೇಶದ ಬೆಳವಣಿಗೆಯಲ್ಲಿ ಕೂಡ ದೇಶ ಕಟ್ಟೋದರಲ್ಲಿ ಕೂಡ ನಾವು ಪಂಜಾಬರ ಅಂತ ಹೇಳಿದ ತಕ್ಷಣ ಬಹಳ ಶ್ರಮಜೀವಿಗಳವರು ಅಂತ ಹೇಳಿ ಒಂದು ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ ಅಂತ ಒಂದು ರಾಜ್ಯದಿಂದ ನಮಗೆ ಅಪರೂಪವಾಗಿ ಬಹಳ ಆಕಸ್ಮಿಕವಾಗಿ ನಾನು ಭೇಟಿ ಅನುಭವ ವಾಹಿಗುರು ಜಿ ಕಾ ಖಾಲ್ಸಾ ವಾಹಿಗುರು ಜಿ ಕೀ ಫತೇ ನಮಸ್ಕಾರ ಹೇಳ್ತಾ ಇದ್ದಾರೆ ನಮಸ್ಕಾರ ತನ್ನಿಯ ನಮ್ಮ ಪಂಡಾ ಜಿ ನಮಸ್ಕಾರ ಹೇಳ್ತಾ ಇದ್ದೀನಿ ನಮ್ಮ ಭಾಷೆಗೆ ವಾಹಿಗುರು ಜಿ ಕಾ ಖಾಲ್ಸಾ ವಾಹಿಗುರು ಜಿ ಕೀ ಫತೇ ಹೇಳ್ತಾರೆ ಅದೇ ತರಹ ಅವರು ನಿಮ್ಮ ಕಡೆ ಫಸ್ಟ್ ನಮಸ್ಕಾರ ಮಾಡ್ತಿದ್ದಾರೆ ਅਸੀਂ ਪੰਜਾਬ ਤੋਂ ਆਏ ਆ ਸੋਡੇ ਕੋਲੇ ਕਿਉਂ ਆਏ ਆ ਅਸੀਂ ਪਹਿਲਾਂ ਬੰਗਾਲ ਗਏ ਫਿਰ ਉਸ ਤੋਂ ਬਾਅਦ ਅਸੀਂ ਕਰਨਾਟਕਾ ਚ ਆਏ ਸਕੂਲ ਚ ਆਏ ਅਸੀਂ ਜਾਣਨਾ ਚਾਹੁੰਦੇ ਆ ਸਾਨੂੰ ਪਤਾ ਲੱਗਿਆ ਸੀ ਕਿ ਬੰਗਾਲੀ ਲੋਕ ਕੰਨੜਾ ਲੋਕ ਤੇਲਗੂ ਲੋਕ ਤਾਮਿਲ ਜਿਹੜੇ ਲੋਕ ਨੇ ਇਹ ਆਪਣੀ ਬੋਲੀ ਨੂੰ ਆਪਣੇ ਵਿਰਸੇ ਨੂੰ ਬਹੁਤ ਪਿਆਰ ਕਰਦੇ ਆ ಇವ್ರ ಪಂಜಾಬ್ ಅಂತ ಬಂದಿದ್ದಾರೆ ಇವ್ರು ಇಲ್ಲಿ ಏನಕ್ಕೆ ನಮ್ಮ ಬಂಗಾಲಿ ಜನ ನಮ್ಮ ಕನ್ನಡ ಜನ ತೆಲುಗು ಜನ ತಮಿಳ್ ಜನ ಅಲ್ಲ ನಮ್ಮ ಭಾಷೆಗೆ ನಾವು ಸಿಕ್ಕಾಪಟ್ಟೆ ಪ್ರೀತಿ ಮಾಡಿಸ್ತಾ ಇದ್ದೀನಿ ಅದೋಸ್ಕರ ಇವರು ಇದು ತಿಳ್ಕೊಳಗೆ ಅದೇ ರೀತಿ ತಿಳ್ಕೊಂಡು ನಾವು ನಮ್ಮ ದೇಶಕ್ಕೆ ಅದೇ ಜನಕ್ಕೆ ತೋರಿಸೋಣ ಅದೋಸ್ಕರ ಇವರು ಇಲ್ಲಿ ಬಂದಿದ್ದಾರೆ ನೀವು ನಿಮ್ಮ ಭಾಷೆಗೆ ಪ್ರೀತಿಸ್ತೀಯ ನಿಮ್ಮ ಭಾಷೆಗೆ ನಿಮಗೆ ಇಷ್ಟ ಇದೆ ಕುಚ್ಚ ಮಾನ್ ಕರ್ದೆ ಫಖರ್ ಮಹಸೂಸ್ ಕರ್ದೆ ಅಪ್ನಿ ಬೋಲಿ ನಿಮಗೆ ನಿಮ್ಮ ಭಾಷೆ ಮೇಲೆ ನಮ್ಮ ಆಸೆ ಇದೆ ನಾನು ಅದೇ ಇಟ್ಕೊಂಡು ನಿಮ್ಮ ಮಾಡ್ತಾ ಇದ್ದೀಯಾ ಬೋಲಿ ಸೋಡಿ ಜಿಂದ ಜಾನ ನಿಮ್ಮ ಭಾಷೆಗೆ ನಿಮ್ಮ ಪ್ರೀತಿಸ್ತಾ ನಿಮ್ಮ ಮನಸ್ ದೇಹದ ಜಾಸ್ತಿ ಪ್ರೀತಿಸ್ತಾ ಇದ್ದೀಯಾ ಅದೇ ಜಿಂದ ಜಾನ ಬೋಲಿ ಸಾಡಿ ಹಾಂ ಜಿಂದ ಜಾನ ಅಚ್ಚಾ ಅಸಿ ಪಂಜಾಬ್ ದೇ ਵਿੱਚ ਜਿਹੜੇ ਸਾਡੇ ਸਕੂਲ ਨੇ ਉੱਥੇ ਸਾਡੀ ਮਾਂ ਬੋਲੀ ਪੰਜਾਬੀ ਆ ਅਸੀਂ ਵੀ ਇਸ ਗੱਲ ਨੂੰ ਤਰਜੀਹ ਦਿੰਦੇ ਹਾਂ ਕਿ ਹਰ ਸਕੂਲ ਦੇ ਵਿੱਚ ਸਾਡੀ ਮਾਂ ਬੋਲੀ ਪੜ੍ਹਾਈ ਜਾਵੇ ਚੰਗੀ ਤਰ੍ਹਾਂ ਤੇ ਪੰਜਾਬੀ ਬੋਲਣ ਦੇ ਉੱਤੇ ਕੋਈ ਪਾਬੰਦੀ ਨਾ ਹੋਵੇ ਸਾਡੇ ਵਿਰਸੇ ਨੂੰ ਸਾਂਭਿਆ ਜਾਵੇ ਸਕੂਲਾਂ ਦੇ ਵਿੱਚ ਪਰ ਸਾਡੀ ਬਦਕਿਸਮਤੀ ਇਹ ਆ ਪੰਜਾਬੀਆਂ ਦੀ ਕਿ ਸਾਡੇ ਪੰਜਾਬ ਦੇ ਸਕੂਲਾਂ ਦੇ ਵਿੱਚ ਪੰਜਾਬੀ ਬੋਲਣ 'ਤੇ ਪਾਬੰਦੀਆਂ ਲਾਈਆਂ ਜਾਂਦੀਆਂ ਨੇ ਜੁਰਮਾਨੇ ਲਾਏ ਜਾਂਦੇ ਨੇ ਰੋਕਿਆ ਜਾਂਦਾ ಇವ್ರ ನಮ್ಮ ದೇಶಕ್ಕೆ ನಿಮ್ಮ ಪ್ರಿಯಾ ಅದೇ ಇರ್ತಾರೆ ನಮ್ಮದು ಸ್ಕೂಲ್ ಪಂಜಾಬ್ ಸ್ಟೇಟಲ್ಲಿ ನಮ್ಮ ಭಾಷೆಗೆ ಅವ್ರ ಸ್ಕೂಲಲ್ಲಿ ನಮ್ಮ ಭಾಷೆ ಮಾತಾಡುವಾಗ ದೊಡ್ಡ ದೊಡ್ಡ ಸ್ಕೂಲ್ಗಳು ಫೈನ್ ಆಗಿಬಿಡ್ತಾರೆ ನಮ್ಮ ಭಾಷೆ ಮಾತಾಡ್ಬಿಡ್ದು ಪಂಜಾಬಿ ಅದೇ ನಿಮ್ಮ ಪ್ರಿಯಾ ನಿಮ್ಮ ದೇಶಕ್ಕೆ ನಿಮ್ಮ ಭಾಷೆ ಮಾತಾಡ್ತಾ ಇದೆಯಾ ಅದೇ ಪ್ರಿಯಾ ನಮ್ಮ ದೇಶಕ್ಕೆ ನಮ್ಮ ಸ್ಟೇಟ್ಗೆನೂ ಅದೇ ಅಭಿಪ್ರಾಯ ಇರಬೇಕು ನಮ್ಮ ಭಾಷೆ ಯಾವ ಸ್ಕೂಲ್ಗೆ ಮಾತಾಡಬೇಕು ಅದೋಸ್ಕರ ನಾವು ಇಲ್ಲಿ ನಿಮಗೆ ಭಾಷೆ ಮಾತಾಡಕ್ಕೆ ಬಂದಿದ್ದೀನಿ ಅದೇ ಪ್ರಿಯಾ ನಮ್ಮ ಸ್ಟೇಟ್ಗೇನು ಅದೇ ಫ್ರೀಡಮ್ ಇರಬೇಕು ಅದೋಸ್ಕರ ನಾವು ಇಲ್ಲಿ ಬಂದಿದ್ದೀನಿ ಈ ನಿಮ್ಮ ಫ್ರೀಡಮ್ ಅಲ್ಲಿ ನಮ್ಮ ದೇಶಕ್ಕೆ ನಾವು ಹೋಗಿ ತೋರಿಸ್ತೀನಿ ಇದ್ರೆ ಅವರಂಗೆ ಮಾತಾಡ್ತಾರೆ ನಮ್ಮ ದೇಶಕ್ಕೆ ಅದೇ ಮಾತಿರಬೇಕು ನಮ್ಮ ಸ್ಟೇಟ್ಗೆ ನಮ್ಮ ಭಾಷೆ ಮಾತಾಡುವಾಗ ಭಯ ಇರಬಾರ್ದು ಅದೋಸ್ಕರ ಪುಚ್ಚೋ ಭಾಯಿ ಬಚ್ಚಿಯಾ ನೂ ಸ್ಟೂಡೆಂಟಾ ನೂ ਵੀ ਕੀ ਇਹ ਚੰਗੀ ਗੱਲ ਹੈ ਕਿ ਸਾਡੀ ਮਾਂ ਬੋਲੀ ਬੋਲਣ ਦੇ ਉੱਤੇ ਜੁਰਮਾਨੇ ਲੱਗਦੇ ਹੁਣ ਬੋਲੀਆਂ ਲਾਈਆਂ ਜਾਂਦੀਆਂ ਹੁਣ ನಿಮ್ ಭಾಷೆಗೆ ನಿಮ್ ಮಾತಾಡುವಾಗ ನಿಮ್ ಭಾಷೆ ಮಾತಾಡುವಾಗ ನಿಮ್ಗೆ ಫೈನ್ ಹಾಕ್ತಾರೆ ಅದು ನಿಮ್ಗೆ ಒಳ್ಳೇದು ಆಗ್ತಾರೆ ಕೆಟ್ಟವರು ಆಗ್ತಾರೆ ಅದೋಸ್ಕರ ಇವ್ರು ತಿಳ್ಕೊಳ್ತಾ ಇದ್ದಾರೆ ನೀನು ಏನ್ ಹೇಳ್ತಾ ಇದೀಯ ಅದು ಕೆಟ್ಟಿರ್ತೀರಾ ಚೆನ್ನಾಗಿದೆ ನಿಮ್ ಭಾಷೆಗೆ ನಿಮ್ ಭಾಷೆಗೆ ನಿಮ್ ಭಾಷೆ ನಿಮ್ ಸ್ಕೂಲ್ಗೆ ಮಾತಾಡ್ತೀಯ ಫೈನ್ ಹಾಕ್ತಾರೆ ಅದು ಒಳ್ಳೇದು ಬಿಟ್ಟರು ಅದೇ ಹೇಳ್ಬೇಕು ನೀವು ಮಾಡಿಗಾಲ ಚಂಗಿಗಾಲ ನೀವು ਫਿਰ ਬੱਚਿਓ ਤੁਸੀਂ ਸੁਨੇਹਾ ਦਿਓ ਸਾਡੇ ਪੰਜਾਬ ਦੇ ਲੋਕਾਂ ਨੂੰ ਬੱਚਿਆਂ ਨੂੰ ਸਕੂਲਾਂ 'ਚ ਪੜ੍ਹਨ ਵਾਲਿਆਂ ਨੂੰ ਕਿ ਆਪਣੀ ਮਾਂ ਬੋਲੀ ਬੋਲਣ 'ਤੇ ਫਖਰ ਮਹਿਸੂਸ ਕਰੋ ਉਹਨਾਂ ਦੇ ਮਾਂ ਬਾਪ ਨੂੰ ਸੁਨੇਹਾ ਦਿਓ ਕਿ ਆਪਣੇ ਬੱਚਿਆਂ ਦੇ ਜਵਾਕਾਂ ਦੇ ਸਕੂਲਾਂ 'ਚ ਜਾ ਕੇ ਪਤਾ ਕਰਨ ਕਿ ਕੀ ਉਹਨਾਂ ਦੀ ਮਾਂ ਬੋਲੀ ਬੋਲਣ 'ਤੇ ਰੋਕਿਆ ਜਾਂਦਾ ਪਾਬੰਦੀਆਂ ਲਾਈਆਂ ਜਾਂਦੀਆਂ ਉਹਨਾਂ ਦੇ ਵਿਰਸੇ ਤੋਂ ਉਹਨਾਂ ਦੇ ਇਤਿਹਾਸ ਤੋਂ ਸਾਹਿਤ ਤੋਂ ਉਹਨਾਂ ਦੇ ਜਵਾਕਾਂ ਨੂੰ ਦੂਰ ਕੀਤਾ ਜਾ ਰਿਹਾ ਇਹ ਚੰਗੀ ਗੱਲ ਨਹੀਂ ਹੈ ਇਹ ਸੁਨੇਹਾ ਮੈਂ ਤੁਹਾਡੇ ਕੋਲੋਂ ਦਵਾਉਣਾ ਚਾਹੁੰਦਾ ਕਿਉਂਕਿ ਤੁਸੀਂ ਲੋਕ ਬਹੁਤ ਵਧੀਆ ਤਰੀਕੇ ਨਾਲ ਸਾਂਭਿਆ ਹੋਇਆ ਅਸੀਂ ਜਿੰਨਾ ਤੁਹਾਡੇ ਬੋਰਡ ਦੇਖੇ ਨੇ ਸੜਕਾਂ ਦੇ ਉੱਤੇ ਬੋਰਡ ਲੱਗੇ ਨੇ ਘਰਾਂ ਦੇ ਅੱਗੇ ਬੋਰਡ ਲੱਗੇ ਨੇ ਦਫ਼ਤਰਾਂ ਦੇ ਅੱਗੇ ਬੋਰਡ ਨੇ ਸਕੂਲ ਦੇ ਅੱਗੇ ਬੋਰਡ ਨੇ ਬੱਸਾਂ ਦੇ ਉੱਤੇ ਹੈ ਏਅਰਪੋਰਟ ਜਹਾਜ਼ਾਂ ਦੇ ਅੱਡੇ ਦੇ ਉੱਤੇ ਨੇ
सारा थोड़ी अपनी बोली कन्नड़ इतिहास कद लिखा हो धारे रस्ती तोर्स फस्ट कन्नड बर्दी आमले इंग्लिश हिंदी आमले बरतार इदे भाषे नम देश अदोस्कर नान बंदी ಅದು ನಿನ್ನ ನಮಗೆ ಇದು ಸಮಾಧಾನ ಮಾಡಬೇಕು ಯಾವ ಸ್ಟೇಟ್ ಗೆ ಈಗ ನಿನ್ ನಿನ್ ಕಡೆ ಕ್ಯಾಮೆರಾ ಹಾಕ್ತಾರೆ ನೀನು ಹೇಳಬೇಕಾಯ್ತದೆ ನಿನ್ ನಿಮ್ ದೇಶಕ್ಕೆ ಹೆಂಗೆ ಇದೆ ಅಲ್ಲ ಸ್ಟೇಟ್ ಗೆ ಇದೆ ತರ ಇದೆ ಫ್ರೀಡಂ ಇರಬೇಕು ಅರ್ಥ ಆಯ್ತು ನಿಮ್ಮೆಲ್ಲ ಜನಗೆ ನಮ್ ದೇಶಕ್ಕೆ ಹೆಂಗೆ ಇದೆ ಅಲ್ಲ ಸ್ಟೇಟ್ಗೆ ದೇಶ ಒಂದೇ ನಮ್ದು ನಿಮ್ದು ನಮ್ದು ಒಂದೇ ದೇಶ ಬೇರೆ ಇಲ್ಲ ಸ್ಟೇಟ್ ಸಪರೇಟ್ ಇದೆ ನಮ್ಮ ಮಾತೃಭಾಷೆ ಸಪರೇಟ್ ಇದೆ ಅಷ್ಟೇ ಅದೋಸ್ಕರ ನಿಮ್ ಭಾಷೆ ಏನಿದೆ ಅದು ನಿಮ್ ಬೆಳೆಸ್ಕೊಳ್ತಾ ಇದೀಯಾ ಅದೇ ನಮ್ಮ ದೇಶಕ್ಕೆ ನಾವು ಭಾಷೆ ಬೆಳೆಸ್ಕೋಬೇಕು ಅದೋಸ್ಕರ ನಿಮ್ಮ ಬರಪಾಯಾಗೆ ನಿಮ್ಮ ಏನು ಇದೆಯೇ ಅದು ನೀನು ಹೇಳಬೇಕು ಈಗ ಕ್ಯಾಮ್ರಾಲಿ ಅದೇ ತೇ ಆಗಬೇಕು ಹೇಳ್ಕೊಂಡು ಹುಣ ಬೈ ಇಕ್ಕ ಬಚ್ಚೆ ತೊಟ್ಟ ಕೇ ಬುಲವಾ ದೋ ಸ್ನೇಹ ಈಗ ನಿಮ್ಮಲ್ಲಿ ಯಾರು ಈಗ ಹೇಳ್ತಾರ ನಮ್ಮ ದೇಶಕ್ಕೆ ನಾವು ಹಿಂಗೆ ಚೆನ್ನಾಗಿ ಇದ್ದೀವಿ ಕೊಡ್ತೀವಿ ನಿಮ್ಮ ದೇಶಕ್ಕೆ ಅದಿತ್ರ ನೋಡ್ಕೋಬೇಕು ಜನರು ಇವಾಗ ಒಂದೊಂದು ಸ್ಟೇಟ್ ಅಲ್ಲಿ ಒಬ್ಬರು ಒಂದೊಂದು ಭಾಷೆ ಮಾತಾಡ್ತಾರೆ ಅವರಿಗೆ ಅವರ ಭಾಷೆ ಅಂದ್ರೇನೆ ರೆಸ್ಪೆಕ್ಟ್ ಇರುತ್ತೆ ಇವಾಗ ನೀವು ಹೇಳ್ತಿರೋ ಪ್ರಕಾರ ನಿಮ್ಮ ಭಾಷೆಯಲ್ಲಿ ಪ್ರಾಕ್ಟೀಸ್ ಅಲ್ಲಿಲ್ಲ ಆ ತರ ಆದ್ರೆ ನಿಮ್ಮ ಭಾಷೆನೇ ಇರಲ್ಲ ಅದರಿಂದ ಇವರು ಪಂಜಾಬಿ ಭಾಷೆ ಇತ್ತೇನೋ ಅವಾಗ ಅಂತ ಹೇಳಬೇಕಾಗುತ್ತೆ ಅದರಿಂದ ನಿಮ್ಮ ಭಾಷೆನೂ ಎಲ್ಲರಿಗೂ ಕಲಿಸಿ ಅವರು ಯೂಸ್ ಮಾಡಿದ್ರೆ ನಿಮ್ಮ ಭಾಷೆನೂ ಮುಂದೆ ಬರುತ್ತೆ ಯಾವ ಸ್ಟೇಟ್ ಅಲ್ಲಿ ಯಾವ ಭಾಷೆ ರೂಢಿಯಲ್ಲಿರುತ್ತೋ ಅವ್ರದ್ದು ಯಾವ ಮಾತೃಭಾಷೆ ಆಗಿರುತ್ತೋ ಅದನ್ನೇ ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ਇਹਨਾਂ ਨੇ ਕਿਹਾ ਵੀ ਜਿਹੜੀ ਭਾਸ਼ਾ ਜਿਹੜੇ ਸਟੇਟ 'ਚ ਚੱਲਦੀ ਹੈ ਉੱਥੇ ਉਹਨੂੰ ਦੂਜਾ ਵੀ ਉਹਨੂੰ ਪਿਆਰ ਮਿਲਣਾ ਚਾਹੀਦਾ ਤੁਹਾਡੀ ਭਾਸ਼ਾ 'ਚ ਇਸ ਟਾਈਮ ਪ੍ਰੋਬਲਮ ਹੈ ਜੇ ਉੱਥੇ ਨਹੀਂ ਗੱਲ ਕਰਨ ਦਿੰਦੇ ਤਾਂ ਉਹ ਕਰਨ ਦੇਣੀ ਚਾਹੀਦੀ ਹੈ ਇਹ ਸਾਰਿਆਂ ਲਈ ਸਾਰੀ ਸਟੇਟਾਂ ਵਾਸਤੇ ਆਪੋ ਆਪਣੀ ਭਾਸ਼ਾ ਤਿਆਰੀ ਹੈ ਉਹਦੇ ਲਈ ਉਹ ਪਹਿਲਾਂ ਹੋਣੀ ਚਾਹੀਦੀ ਹੈ ਦੂਜੀਆਂ ਭਾਸ਼ਾ ਬਾਅਦ 'ਚ ਠੀਕ ਆ ਸੋ ਇਹ ਇੱਕ ਮੈਂ ਪ੍ਰਿੰਸੀਪਲ ਸਾਹਿਬ ਨੂੰ ਬੇਨਤੀ ਕਰਦਾ ਬਾਈ ਪੁੱਛਿਓ ਕਿ ਜਿਹੜਾ ਮੈਥ ਤੇ ਸਾਇੰਸ ਆ ਉਹ ਤੁਸੀਂ ਕਿਹੜੇ ਮਾਧਿਅਮ ਵਿੱਚ ਪੜਾਉਂਦੇ ਹੋ ਮੈਥ ಆಮೇಲೆ ಇದು ಸೈನ್ಸ್ ಇದು ನಾವು ಗೌರ್ಮೆಂಟ್ ಸಿಲೆಬಸ್ ಅಲ್ಲಿ ಅದು ಕನ್ನಡ ಅಲ್ಲಿ ಓದ್ತಾ ಇರ್ತೀನಿ ಇಂಗ್ಲಿಷ್ ಅಲ್ಲಿ ಓದ್ತಾ ಇದ್ದೀನಿ ಕನ್ನಡ ಕನ್ನಡ ಅಚ್ಛಾ ಲ್ಯಾಂಗ್ವೇಜ್ ನೋಡಿ ನಮ್ಮ ದೇಶದಲ್ಲಿ ಇದು ವೈವಿಧ್ಯತೆ ದೇಶ ಹಲವಾರು ಭಾಷೆಗಳು ಹಲವಾರು ಪ್ರಾಂತ್ಯಗಳು ಇರ್ತಕ್ಕಂಥ ಒಂದು ವಿಶಿಷ್ಟ ಸ್ಥಾನ ಜಗತ್ತಿನಲ್ಲಿ ನಮ್ಮ ದೇಶ ಪಡ್ಕೊಂಡಿದೆ ಒಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ನಾವು ಈ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ਹੁਣ ਇਹਨਾਂ ਨੇ ਕਿਹਾ ਵੀ ਜਿਹੜੀ ਅਸੀਂ ਜਿੰਨੀ ਵੀ ਮੈਥ ਦਾ ਜਾਂ ਜੋ ਵੀ ਸਾਡਾ ਸਿਲੇਬਸ ਜਿਹੜਾ ਉਹ ਅਸੀਂ ਪਹਿਲਾਂ ਕੰਨਾ 'ਚ ਪੜ੍ਹਾਉਂਦੇ ਹਾਂ ਉਸ ਤੋਂ ਬਾਅਦ ਜੇ ਇੰਗਲਿਸ਼ ਹੈ ਸਾਡੀ ਸੈਕਿੰਡ ਲੈਂਗੁਏਜ ਹੈ ਉਸ ਤੋਂ ਬਾਅਦ ਇਹਨਾਂ ਨੇ ਕਿਹਾ ਵੀ ਹਰ ਸਟੇਟ ਵਿੱਚ ਹਰ ਸਟੇਟ 'ਚ ਆਪੋ ਆਪਣੀ ਭਾਸ਼ਾ ਹੋਣੀ ਚਾਹੀਦੀ ਹੈ ਆਪੋ ਨੂੰ ਪ੍ਰਥਮਾ ਦੇਣੀ ਚਾਹੀਦੀ ਹੈ ਅਤੇ ਮੁੱਖ ਮੰਤਰੀ ਨੂੰ ਵੀ ਅਪੀਲ ਕਰਦੇ ਹਾਂ ਜਿਹੜੇ ਭਗਵੰਤ ਸਿੰਘ ਮਾਨ ਦਾ ਨਾਂ ਲਿਆ ਇਹਨਾਂ ਦੇ ਵਿੱਚ ਵੀ ਉਹਨਾਂ ਨੂੰ ਵੀ ਇਹ ਅਪੀਲ ਹੈ ਵੀ ਉਹ ਆਪਣੀ ਭਾਸ਼ਾ ਨੂੰ ਜਿਹੜੀ ਪਹਿਲ ਦੇਣ ਹਰ ਸਟੇਟ 'ਚ ਹਰ ਆਪਣੀ ਜੋ ਵੀ ਹੋਵੇ ਉਹ ਪਹਿਲ ਰੱਖਣੀ ਚਾਹੀਦੀ ਹੈ ਬਹੁਤ ਸੋਹਣਾ ਸੁਨੇਹਾ ਇਹਨਾਂ ਨੇ ਦਿੱਤਾ ਮੈਂ ਹੋਰ ਗੱਲ ਕਹਿਣੀ ਚਾਹੁੰਦਾ ਬੱਚਿਆਂ ਨੂੰ ਵੀ ਪ੍ਰਿੰਸੀਪਲ ਤੇ ਪੁੱਛਣਾ ਚਾਹੁੰਦਾ ਤੁਸੀਂ ਪੁੱਛ ਲਓ ਬਾਈ ਇਹਨਾਂ ਨੂੰ ਇਹਨਾਂ ਦੀ ਕੰਨੜ 'ਚ ਵੀ ਜਿਸ ਤਰ੍ਹਾਂ ਅਸੀਂ ਕਹਿੰਦੇ ਹਾਂ ਕਿ ਪੰਜਾਬੀ ਬੋਲੀ ਜਿਹੜੀ ਹੈਗੀ ਆ ਉਹ ਹਿੰਦੂ ਸਿੱਖ ਮੁਸਲਮਾਨ ਸਭ ਦੀ ਸਾਂਝੀ ਬੋਲੀ ਆ ਸਾਰੇ ਬੋਲਦੇ ਨੇ ਸਾਰਿਆਂ ਨੂੰ ਉਸ ਬੋਲੀ 'ਤੇ ਮਾਣ ਕਰਨਾ ਚਾਹੀਦਾ ਕਿ ਕਰਨਾਟਕਾ ਦੇ ਵਿੱਚ ਵੀ ਜਿਹੜਾ ਇੱਥੋਂ ਦਾ ਕ੍ਰਿਸਚਨ ਆ ਇੱਥੋਂ ਦਾ ਮੁਸਲਮਾਨ ਆ ਇੱਥੋਂ ਦਾ ਹਿੰਦੂ ਆ ਉਹ ਸਾਰੇ ਉਸ ਤਰ੍ਹਾਂ ਹੀ ਆਪਣੀ ਮਾਂ ਬੋਲੀ ਨੂੰ ਸਾਰੇ ਆਪਣੀ ਮਾਂ ਬੋਲੀ ਸਮਝ ਕੇ ਪਿਆਰ ਕਰਦੇ ਆ ಕನ್ನಡವನ್ನು ಗೌರವಿಸ್ತಾರೆ ಕನ್ನಡವನ್ನು ಆರಾಧಿಸ್ತಾರೆ
सारी दुनिया में जातियां सी मिलके, चाहे क्रिश्चियन है, चाहे हिंदू है, चाहे मुसलमान है, चाहे हिंदू है, सारे भाषे भाग्या बंदे भाषे गए अल्लाह और भाषे गए प्रीत सारा भाषा नु सारे धर्मां दे लोक अपनी मां नु प्यार करदे। सो इस लई पंजाबीओ तुहानू सुनेहा ये भी देना कि इनू आपां वख वख धर्मां धर्मां फिरकां च ना वंडीए, ये सब दी सांझी बोली आ। सारिआं नू इस बोली नू बचाउण खातर अपना जी जान तो जतन करने चाहीदे आ। सो असीं अज आए सीगे बंगाल तो बाद करनाटक दे विच, ते स्कूल च आए आ, स्कूल दे विच बच्चिआं नाल गलबात कीती आ, प्रिंसीपल स्टाफ नाल गलबात कीती आ। सो इत्थों सुनेहा सिर्फ असीं सुनेहा देणा आ। असीं मैं तुहानूं पहलां वी कहा असीं कोई घुम्मण फिरन नहीं आए, असीं मेला नहीं देखना है, अभी सिर्फ तो सिर्फ पंजाब के लोगों को दिखाना चाहते हैं कि देखो ये लोग किवें अपनी बोली नू अपने विरसे नू सांभिया होया किवें प्यार करते हैं। सो इन्हां तो मेरा भी सीखने की लोड़ है कि इन्हां दा देखो अपने बड़ी आम तौर से उदाहरण जी आ जी मैथ ते जिहड़ा हैगा साइंस जी हिसाब जिहड़ा विज्ञान है ये तो जी अंग्रेजी तो बिना पढ़िया नहीं जा सकता। तुसीं देखो कि यह सारा अपनी कन्नड़ च पढ़ाउंदे आ, हिसाब भी साइंस भी गणित सारा कुछ अपना जिहड़ा इन्हां ने अपनी बोली च पढ़ाउणा। तो पर इहदे बावजूद भी यह मतलब कि साइंस दे विच मैथ दे विच टॉप करदे ने बहुत ज्यादा। जिहड़े तुसीं देखोगे कि इन्हां स्टेटां दे आपां ज्यादातर देखदे आ भी अपने पंजाब दे विच भी IPS IAS जिहड़े हैगे आ ਉਹ ਇਹਨਾਂ ਸਟੇਟਾਂ ਦੇ ਵਿੱਚੋਂ ਤਾਮਿਲਨਾਡੂ ਦੇ ਵਿੱਚੋਂ ਆਂਧਰਾ ਦੇ ਵਿੱਚੋਂ ਤੇਲੰਗਾਨਾ ਦੇ ਵਿੱਚੋਂ ਕਰਨਾਟਕਾ ਦੇ ਵਿੱਚੋਂ ਕਿੰਨੇ ਲੱਗਦੇ ਆ। ਸੋ ਇਹ ਤਾਂ ਫਿਰ ਅਨਪੜ੍ਹ ਹੀ ਰਹਿ ਜਾਂਦੇ ਤਾਂ ਪਹੁੰਚਦੇ ਨਾ ਉੱਥੇ, ਪਰ ਇਹ ਸਾਡੀ ਮਾਨਸਿਕਤਾ ਦੇ ਵਿੱਚ ਇਹ ਗੱਲ ਵਾੜ ਦਿੱਤੀ ਗਈ ਵੀ ਨਹੀਂ ਜੇ ਅੰਗਰੇਜ਼ੀ ਦੇ ਵਿੱਚ ਤੁਸੀਂ ਮੈਥ ਪੜ੍ਹੋਗੇ ਸਾਇੰਸ ਪੜ੍ਹੋਗੇ ਤਾਂ ਹੀ ਤੁਸੀਂ ਕਾਮਯਾਬ ਹੋ ਸਕਦੇ ਆ। ਨਹੀਂ, ਇਹ ਵੱਡੇ ਵੱਡੇ ਡਾਕਟਰ ਵੀ ਬਣੇ ਨੇ ਇੱਥੋਂ, ਇੰਜੀਨੀਅਰ ਵੀ ਬਣੇ ਨੇ, ਇਹਨਾਂ ਨੇ ਆਪਣੀ ਬੋਲੀ ਸਾਰਾ ਕੁਛ ਪੜ੍ਹਿਆ, ਮੈਡੀਕਲ ਵੀ ਆਪਣੀ ਬੋਲੀ 'ਚ, ਸਾਇੰਸ ਵੀ ਆਪਣੀ ਬੋਲੀ 'ਚ, ਅਤੇ ਮੈਥ ਵੀ ਆਪਣੀ ਬੋਲੀ 'ਚ। ਸੋ ਇਹ ਵੀ ਸਾਨੂੰ ਸਿੱਖਣ ਦੀ ਲੋੜ ਹੈ। ਪੰਜਾਬ ਸਰਕਾਰ ਨੇ ਵੀ ਅਪੀਲ ਕਰਦੇ ਆ ਕਿ ਜਿੰਨੇ ਪੰਜਾਬ ਸਰਕਾਰ ਦੇ ਸਕੂਲ ਆ ਅਦਾਰੇ ਆ ਉਹਨਾਂ ਦੇ ਵਿੱਚ ਆਪਣੀ ਮਾਂ ਬੋਲੀ ਦੇ ਵਿੱਚ ਮਾਧਿਅਮ ਆਪਣੀ ਮਾਂ ਬੋਲੀ ਬਣਾ ਕੇ ਸਾਇੰਸ ਹਿਸਾਬ ਅਤੇ ਜਿਹੜਾ ਮੈਡੀਕਲ ਦੀ ਪੜ੍ਹਾਈ ਆ ਉਹ ਆਪਣੀ ਮਾਂ ਬੋਲੀ 'ਚ ਕਰਾਈ ਜਾਂਦੀ। ਧੰਨਵਾਦ ਜੀ, ਜਿਉਂਦੇ ਵੱਸਦੇ ਰਹੋ ਬਾਈ, ਵਾਹਿਗੁਰੂ।